ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹುನಿರೀಕ್ಷೆಯ ಚಿತ್ರ ಒಡಿಯಾ ಟ್ರೈಲರ್ ರಿಲೀಸ್ ಆಗಿದ್ದು, ಬಿಡುಗಡೆಯಾದ ಬೆನ್ನಲ್ಲೇ ಲಕ್ಷಾಂತರ ಮಂದಿ ಟ್ರೈಲರ್ ವೀಕ್ಷಣೆ ಮಾಡಿದ್ದಾರೆ. ಯೂಟ್ಯೂಬ್ನಲ್ಲಿ ಟ್ರೈಲರ್ ಹಲ್ಚಲ್ ಸೃಷ್ಟಿಸಿದೆ. ದೇವರಾಜ್ ಸಾಧು ಕೋಕಿಲ, ಚಿಕ್ಕಣ್ಣ, ತಬ್ಲಾನಾಣಿ, ಸನಾ ತಿಮ್ಮಯ್ಯ ಮೊದಲಾದವರು ಅಭಿನಯಿಸಿದ್ದಾರೆ. ಸಂದೇಶ್ ನಾಗರಾಜ್ ಅರ್ಪಿಸಿರುವ ಈ ಚಿತ್ರವನ್ನ ಎನ್ ಸಂದೇಶ್ ನಿರ್ಮಾಣ ಮಾಡಿದ್ದಾರೆ. ಎಂಡಿ ಶ್ರೀಧರ್ ನಿರ್ದೇಶನ ಮಾಡಿದ್ದು, ಟ್ರೈಲರ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ ದಚ್ಚು, ನಮ್ಮ ಸಂದೇಶ್ ಕಂಬೈನ್ಸ್ ಬ್ಯಾನರ್ನಲ್ಲಿ ಮೂಡಿ ಬಂದಿರುವ ಒಡೆಯ ಚಿತ್ರದ ಟ್ರೈಲರ್ ನಿಮ್ಮ ಮಡಿಲಿಗೆ ಅರ್ಪಿಸಿದ್ದೇವೆ ಎಂದಿದ್ದಾರೆ. ನೋಡಿ, ಹರಿಸಿ, ಹಾರೈಸಿ, ವಿಶ್ವಾಸಕ್ಕೆ ಸದಾ ಆಭಾರಿ ಎಂದು ಟ್ವೀಟ್ ಮಾಡಿದ್ದಾರೆ. ವಿಧಾನಸಭೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಕನ್ನಡಕಕ್ಕಾಗಿ ಪರದಾಡಿದ ಪ್ರಸಂಗ ಇಂದು ಕೆಆರ್ಪುರದಲ್ಲಿ ನಡೆದಿದೆ. ಕೆಆರ್ಪುರ ಕಾಂಗ್ರೆಸ್ ಅಭ್ಯರ್ಥಿ ಎಂ ನಾರಾಯಣಸ್ವಾಮಿ ಪರ ಸಿದ್ದರಾಮಯ್ಯ ತೆರೆದ ವಾಹನದಲ್ಲಿ ಭರ್ಜರಿ ಪ್ರಚಾರ ನಡೆಸುತ್ತಿದ್ದರು. ಚನ್ನಸಂದ್ರಕ್ಕೆ ಆಗಮಿಸಿದ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಹೂವು, ತುಳಸಿ ಹಾರ ಹಾಕಿದ್ರು. ಬಳಿಕ ಹಾರ ತೆಗೆಯುತ್ತಿದ್ದಾಗ ಸಿದ್ದರಾಮಯ್ಯ ಅವರ ಕನ್ನಡಕ ಹಾರಕ್ಕೆ ಸಿಕ್ಕಿ ಹಾಕಿಕೊಂಡು ಬಿದ್ದಿತ್ತು. ಕನ್ನಡಕ ಕೆಳಗೆ ಬೀಳುತ್ತಿದ್ದಂತೆ ಸಿದ್ದರಾಮಯ್ಯ ಅವರು ಹುಡುಕಾಟ ಆರಂಭಿಸಿದ್ರು. ಆಗ ಎಂ ನಾರಾಯಣಸ್ವಾಮಿ ಹಾರದಲ್ಲಿ ಸಿಲುಕಿದ ಕನ್ನಡಕವನ್ನ ತೆಗೆದುಕೊಟ್ಟಿದ್ದಾರೆ. ಬಳಿಕ ಕನ್ನಡಕ ಹಾಕಿಕೊಂಡ ಸಿದ್ದರಾಮಯ್ಯ ಅವರು ಭಾಷಣ ಮುಂದುವರೆಸಿದ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಗಂಡುಗಲಿ ಮದಕರಿ ನಾಯಕ ಚಿತ್ರದ ಮುಹೂರ್ತ ನಾಳೆ ಕೋಟೆನಾಡು ಚಿತ್ರದುರ್ಗದಲ್ಲಿ ನಡೆಯಲಿದೆ. ಬೆಳಗ್ಗೆ 8:30ಕ್ಕೆ ಚಿತ್ರದುರ್ಗದ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಮುಹೂರ್ತ ಕಾರ್ಯಕ್ರಮ ಮಾಡಲು ಚಿತ್ರತಂಡ ತಯಾರಿ ನಡೆಸುತ್ತಿದೆ. ಮದಕರಿ ನಾಯಕರ ಬಗ್ಗೆ ಸಿನಿಮಾ ಮಾಡುತ್ತಿದ್ದು, ಅದೇ ನೆಲದಲ್ಲಿ ಸಿನಿಮಾ ಶುಭಾರಂಭ ಆಗುತ್ತಿದೆ. ಕುರುಕ್ಷೇತ್ರ ನಂತರ ಮತ್ತೊಂದು ಮಹತ್ವದ ಪಾತ್ರದಲ್ಲಿ ದರ್ಶನ್ ನಟಿಸುತ್ತಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಳಿಕ ಮತ್ತೆ ಐತಿಹಾಸಿಕ ಸಿನಿಮಾಗೆ ಕೈ ಹಾಕಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಈ ಸಿನಿಮಾದ ನಿರ್ಮಾಣ ಮಾಡುತ್ತಿದ್ದು, ಅದ್ದೂರಿಯಾಗಿ ಚಿತ್ರ ಮೂಡಿ ಬರಲಿದೆಯಂತೆ. ಸದ್ಯ ಸಿನಿಮಾದ ನಾಯಕಿಯ ಹೆಸರು ಇನ್ನೂ ಬಹಿರಂಗವಾಗಿಲ್ಲ. ಹೋಟೆಲ್ನಲ್ಲಿ ನೀರು ಕೇಳಿದ್ದಕ್ಕೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಬೂಸನೂರು ಗ್ರಾಮದಲ್ಲಿ ಸವರ್ಣೀಯರಿಂದ ದಲಿತರ ಮೇಲೆ ಹಲ್ಲೆ ನಡೆಸಲಾಗಿದೆ. ಝಳಕಿ ಗ್ರಾಮಕ್ಕೆ ಸೇರಿದ ಗುಂಡಪ್ಪ, ಹವಳಪ್ಪ ಹಾಗೂ ಭೀಮಾಶಂಕರ್ ಹಲ್ಲೆಗೊಳಗಾದವರಾಗಿದ್ದಾರೆ. ಗೋಳ ಲಕ್ಕಮ್ಮ ಜಾತ್ರೆಗೆ ಹೋಗಿದ್ದ ವೇಳೆ ದಲಿತರು ಮತ್ತು ಸವರ್ಣೀಯರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಮಾತಿನ ಚಕಮಕಿಯಾಗಿದೆ. ಇನ್ನು ಜಾತ್ರೆಯಿಂದ ವಾಪಸ್ಸಾಗುವ ವೇಳೆ ಬೂಸನೂರು ಗ್ರಾಮದಲ್ಲಿ ನೀರು ಕೇಳಿದಾಗ ಗ್ರಾಮದ ಕೆಲವರು ದಲಿತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಸದ್ಯ 30 ಜನರಿಂದ ಗುಂಪಿನಿಂದ ಹಲ್ಲೆ ನಡೆದಿದೆ. ಇದೇ ವೇಳೆ ಹಲ್ಲೆಗೊಳಗಾದವರನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ದಲಿತ ಮುಖಂಡರು ಆಸ್ಪತ್ರೆಗೆ ಭೇಟಿ ನೀಡಿ ಘಟನೆಯನ್ನ ಖಂಡಿಸಿದ್ದಾರೆ. ಈ ಕುರಿತು ನಿಂಬರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಿಂದೆ ಬಿಗ್ ಬಾಸ್ ಪತ್ರಿಕಾಗೋಷ್ಠಿಯಲ್ಲಿ ನಟ ಕಿಚ್ಚ ಸುದೀಪ್ ಹುಚ್ಚ ವೆಂಕಟ್ ಬಗ್ಗೆ ಮಾತನಾಡಿದ್ರು. ಇದಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನ ಹಾಕಿರುವ ಹುಚ್ಚ ವೆಂಕಟ್, ಥ್ಯಾಂಕ್ ಯು ಸುದೀಪ್ ಅವರೇ, ನನ್ನ ಬಗ್ಗೆ ವಿಶೇಷ ಕಾಳಜಿ ತೋರಿಸಿದ್ದಕ್ಕೆ ಅಂತ ಧನ್ಯವಾದ ಹೇಳಿದ್ದಾರೆ. ಇದು ನನ್ನ ನೋವನ್ನ ನೀವು ಅರ್ಥ ಮಾಡಿಕೊಂಡಿದ್ದೀರಾ, ಎಲ್ಲರೂ ಬಿದ್ದಾಗ ನೆಗೆಟಿವ್ ಆಗಿ ಹೇಳ್ತಾರೆ, ಆದ್ರೆ ನೀವು ಮಾತ್ರ ಪಾಸಿಟಿವ್ ಆಗಿ ಹೇಳಿ ನನ್ನ ನೋವು ಮರೆಯುವಂತಹ ಮಾತು ಹೇಳಿದ್ದೀರಾ ಅಂತ ಸುದೀಪ್ ಅವರನ್ನ ಹುಚ್ಚ ವೆಂಕಟ್ ಹಾಡಿ ಹೊಗಳಿದ್ದಾರೆ. ಅಲ್ಲದೆ, ತುಂಬಾ ಖುಷಿಯಾಯಿತು ಸುದೀಪ್ ಅವರೇ ನಿಮ್ಮ ಮಾತುಗಳನ್ನ ಕೇಳಿ, ಜೊತೆಗೆ ಒಬ್ಬ ಮನುಷ್ಯ ಯಾಕೆ ಕೆಳಗೆ ಬಿದ್ದ, ಯಾವ ಪರಿಸ್ಥಿತಿಯಲ್ಲಿ ಬಿದ್ದ ಎಂಬುದರ ಬಗ್ಗೆ ದೊಡ್ಡ ಮಾತುಗಳನ್ನ ಆಡಿರೋದಕ್ಕೆ ಧನ್ಯವಾದಗಳು ಅಂತ ಹುಚ್ಚ ವೆಂಕಟ್ ತಿಳಿಸಿದ್ದಾರೆ. ಇದು ಸುದೀಪ್ ಅವರಿಗೆ, ಥ್ಯಾಂಕ್ ಯು ಸುದೀಪ್ ಅವರೇ. ಮೊನ್ನೆ ಏನು ಬಿಗ್ ಬಾಸ್ ಪ್ರೆಸ್ ಮೀಟಲ್ಲಿ ನನ್ನ ಬಗ್ಗೆ ಮಾತಾಡಿದ್ದೀರಾ ಆ್ಯಂಡ್ ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ನನ್ನ ಅವನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಎಲ್ಲ ಬಿದ್ದಾಗ ನೆಗೆಟಿವ್ ಆಗಿ ಹೇಳ್ತಾರೆ, ಯಾರು ಪಾಸಿಟಿವ್ ಆಗಿ ಹೇಳಲ್ಲ. ಬಟ್ ನೀವು ಪಾಸಿಟಿವ್ ಆಗಿ ಹೇಳಿ ನನ್ನ ನೋವಿಗೆ ಒಂದು ವಾಸಿಯಾಗೋ ಮಾತುಗಳು ಹೇಳಿದ್ದೀರಾ, ತುಂಬ ಖುಷಿಯಾಯಿತು. ಆ್ಯಂಡ್ ಐ ಆಮ್ ವೆರಿ ಮಚ್ ಹ್ಯಾಪಿ ಸುದೀಪ್ ಅವರೇ.